ಪರವಾಗಿಲ್ಲಪ್ಪ ಫಂಕ್ಷನ್ ತುಂಬಾ ಚೆನ್ನಾಗಿ ಮಾಡ್ಬಿಟ್ಟೆ ಇಲ್ಲ ಕಣ ಮಳೆ ಬಂದ್ಬಿಡ್ತು ಇಲ್ಲ ಇನ್ನು ಜನ ಸೇರ್ತಿದ್ರು ತುಂಬಾ ಚೆನ್ನಾಗಾಯ್ತು ನೀನು ಬರೀ ಬೆಳೆ ಬೆಳೆದು ಬಹುಮಾನ ತಗೋತೀಯ ಅಂದ್ಕೊಂಡಿದ್ದೆ ಪರವಾಗಿಲ್ಲಪ್ಪ ತುಂಬಾ ಚೆನ್ನಾಗಿ ಹಾಡು ಹಾಡಿ ಕುಡಿದು ಬಿಟ್ಟೆ ಬೇಷ್ ನಾನು ಏನು ಬರಲೇನಯ್ಯ ಲೋ ದೊಡ್ಡ ಮಂಚ ಊರಿಗೆ ಬಂದವನು ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗಬೇಕು ಅಂತ ಗೊತ್ತಾಗಲ್ಲ ನಿನಗೆ ಲೇ ಏನ ಲೋ 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 ಯಾಕೋ ಎಲ್ಲರ ಮುಂದೆ ಬೈತೀಯ ಪಕ್ಕ ಕರ್ಕೊಂಡು ಬೈಬಾರ್ದೇನೋ ಬುದ್ಧಿ ಇಷ್ಟೊತ್ತು ಚೆನ್ನಾಗಿದ್ರು ಇದ್ಯಾಕೆ ಹಿಂಗ್ ಮಾಡ್ದವ್ರೆ ಅವರು ಮೊದಲಿಂದಲೂ ಹಂಗೇನೆ ಇಬ್ರು ಚೆಡ್ಡಿ ದೋಸ್ತುಗಳು ಲೋ ನಮ್ಮ ಕಾಲದಲ್ಲಿ ಚೆಡ್ಡಿ ಇರಲ್ಲ ಕಣೋ ಬರೀ ಪುಟ್ಕೋಸಿ ಪುಟ್ಕೋಸಿ ದೋಸ್ತು ಅಮೃತನ ಆದ್ರೆ ಒಂದೆರಡು ದಿನ ಬಿಟ್ಟು ಹೋಗೋಕೆ ಹೇಳಪ್ಪ ಏನಪ್ಪ ಬೇಡಮ್ಮ ಅವಳಿಗೆ ಪರೀಕ್ಷೆ ಇದೆ ಪರೀಕ್ಷೆ ಮುಗಿದ ತಕ್ಷಣ ಕಳಿಸ್ಕೊಡ್ತೀನಿ ನಿಜವಾಗ್ಲು ಖಂಡಿತ ಬರ್ಲೇನೋ ಯು ಕಂಟ್ರಿ ಬ್ರೋ ಸರಿ ಹೋಗಿ ಬರ್ತೀನಿ ಹಾ ಹೋಗಿ ಶಿವಪ್ಪ ಅವನು ಹೋಗುವಾಗ ಇಂಗ್ಲಿಷ್ ನಲ್ಲಿ ಏನೋ ನಾನು ಹೊಗಳ್ಬಿಟ್ಟು ಅಂದ್ರೆ ಏನದು ನೀವು ವ್ಯವಸಾಯ ಮಾಡೋರು ಅಂತ ಅವರು ಸಿಟಿ ಭಾಷೆಯಲ್ಲಿ ಹೇಳಿದ್ರು ಅನ್ಕೊಂಡೆ ಅನ್ಕೊಂಡೆ ಯಜಮಾನ್ರೆ ನಾ ಬರ್ತೀನಿ ಒಳ್ಳೇದಪ್ಪ ರಮಣ ಒಂದಿನ ನಮ್ಮ ಮನೆ ಊಟಕ್ಕೆ ಬಂದ್ಬಿಡಪ್ಪ ಯಜಮಾನ್ರೆ ಅಲ್ಲ ಯಜಮಾನ್ರೆ ನಮ್ಮ ರಾಜನಿಗೂ ರಾಮಣ್ಣ ವಯಸ್ಸೆ ಅಲ್ವಾ ಅವನು ವ್ಯವಸಾಯ ಮಾಡಿಕೊಂಡು ಬಹುಮಾನ ತಗೊಂಡಿದ್ರೆ ಚೆನ್ನಾಗಿತ್ತು ನನಗೂ ನಿಮ್ಮ ಮನೆ ಬಾಗ್ಲು ಅಲ್ದು ಅಲ್ದು ನನ್ನ ಚಪ್ಪಲಿನೇ ಸೌದೋಗಿದೆ ಚಪ್ಪಲಿ ಸೌದೋಯ್ತಾ ವಾಸ ತಗೊಳ್ಳತ್ತಾನೆ ನಮ್ದಕ್ಕೆ ಕೊಡೋದು ಕೊಟ್ಬಿಟ್ರೆ ಕೊಡಬೇಕು ಅಂತ ಮನಸ್ಸಿದೆ ರೀ ಆದ್ರೆ ಜೇಬ್ನಲ್ಲಿ ದುಡ್ಡೇ ಇಲ್ವಲ್ಲ ಬಾಮ್ಮ ಓ ಅಳಿ ಅಂದ್ರು ನಿಮ್ಮನ್ನೇ ನೆನೆಸ್ತಾ ಇದ್ದೆ ನೂರು ವರ್ಷ ಆಯಸ್ಸು ನಿಮಗೆ ಏನಮ್ಮ ಊರೆಲ್ಲ ಸುತ್ತಿದ್ರ ಐಸ್ ಕ್ಯಾಂಡಿ ಅದು ಇದು ತಿಂದ್ರ ಇಲ್ಲೂ ನೀನೇ ಕೊಟ್ಟೆ ಇಲ್ಲ ಡ್ಯಾಡಿ ಇವರೇ ಕೊಟ್ರು ಯಾಕ್ರೇ ಆಳಿ ಅಂದ್ರೆ ಅದು ಹೋಗ್ಲಿ ಬಿಡಿ ನಿಮ್ ಮೇಲೆ ಹೋಗ್ರೆ ಅಂತ ಹೇಳಿ ನನ್ನ ಮಗಳು ಅಂದ್ರೆ ನಮ್ಮ ಅಳಿಯಂದ್ರಿಗೆ ಪ್ರಾಣ 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 ಅಂದ್ರೆ ಕೊಡಕ್ ಹೇಳಯ್ಯ ಇಲ್ಲ ನೀನ ಕಿತ್ಕೊ ನಮ್ಗೇನು ಮೊದ್ಲು ನಮ್ ದುಡ್ಡು ಮಾಡ್ಗಯ್ಯ ಮಾಡಗ್ತೀನಿ ಮಗಳ ಮದ್ವೆ ಆದ್ರೆ ಸಾಕು ಆಮೇಲೆ ಮಾಡಗ್ತೀನಿ ಅಂತೆ ಮಲ್ಲಿ ಪೆಳ್ಳಿಗೆ ಸಾಲ ಅಲ್ಲ ಸಾಲ ತಗೊಂಡು ಸಾಲಾವಳಿ ಮಾಡ್ಕೊಳಕ್ಕೆ ಬುದ್ಧಿ ನನಗೇನು ಇಲ್ಲಿಲ್ಲ ಗೊತ್ತಾ ಮಗಳ ಮದುವೆ ಒಂದಾಗ್ಲಿ ಬಡ್ಡಿ ಸಮೇತ ತಗೊಂಬಂದು ನಿಮ್ ಮನೆ ಬಾಗ್ಲಿ ಬೀಸ ಹಾಕ್ತೀನಿ ನಾವೀಗ ಏನ್ ಮಾಡೋಣ ನಾನೇನ್ ಮಾಡ್ಬೇಕು ನೀನೇ ಹೇಳಪ್ಪ ಕೊಡ್ಬಾರ್ದಾಗಿತ್ತು ಕೊಟ್ಟಾಯ್ತು ಈಗ ಕೊಟ್ಟವನು ಕೋಡಂಗಿ ಈಸ್ಕೊಂಡ ನೀರ್ ಭದ್ರ ಹಂಗಾಗೈತೀಗ ನಿಮ್ದು ಹೆಸರು ತೋಪಯ್ಯ ಅದು ಗೊತ್ತಿದ್ರು ನಿಮ್ದಕ್ಕೆ ಹಣ ಕೊಟ್ಟಿದ್ವಲ್ಲ ಅದು ತಪ್ಪಯ್ಯ ರಾಣ ಏವಾಯ್ತು ದೋಚೋಸ್ತಾರು ಚಾಲು ಹ್ಮ್ ತೊಲಗಿ ತೊಲಗಿ ಏನಪ್ಪ ಸಾಲ ಮದ್ವೆ ಅಂತ ಏನು ಅಂತಿದ್ದೆ ಮದ್ವೆ ಅನ್ನೋದು ಒಂಥರ ಸಾಲ ಇದ್ದ ಹಾಗೆ ತಾನೆ ಅದಕ್ಕೆ ಅದನ್ನ ತೀರಿಸ್ಬಿಡೋಣ ಅಂತಿದ್ದೆ ಯಾರಿಗಪ್ಪ ಮದ್ವೆ ನಿನಗೂ ರಾಜಂಗೂ ಅಂದ್ರೆ ಅವ್ರನ್ನೇ ಮದ್ವೆ ಆಗೋದು ಅಂತೀಯ ಕಣಿ ಬೇರೆ ಕೇಳು ಬೆಳಗಿಂದ ಸಂಜೆ ವರ್ಗು ಒಬ್ರಿಂದ ಒಬ್ರು ಸುತ್ತಾ ಇರ್ತೀರಿ ಅಪ್ಪ ವಯಸ್ಸಿರುವಾಗ ಅಂತಸ್ತಿರೋರ್ನ ಹುಡುಕಿ ಯಶಸ್ಸಿನ ದಾರಿ ಹೋಗೋದು ಬುದ್ಧಿವಂತರ ಲಕ್ಷಣ ಆ ಅಂತಸ್ತನ್ನ ಕಾಯಮ್ಮಗ್ ನಮ್ ಕೈಲಿ ಇಟ್ಕೊಳ್ಳೋದು ಅತಿ ಬುದ್ಧಿವಂತರ ಲಕ್ಷಣ ಆದ್ರೆ ಅವ್ರ ಹತ್ರ ಅಷ್ಟೊಂದು ಆಸ್ತಿ ಇದೆ ಅನ್ನೋದು ನನಗೇನೋ ಡೌಟ್ ಇದ್ದಿದ್ರೆ ಅವ್ರ ಯಾಕೆ ನನ್ ಹಿಂದೆ ನಾಯಿ ತರ ಸುತ್ತಿರ್ತಾರೆ ಅದಕ್ಕೇನಂತೆ ಅದನ್ನ ಚೆಕ್ ಮಾಡ್ಬಿಡೋಣ ಏನ್ ಚೆಕ್ ಮಾಡ್ತಾರಮ್ಮವ ಲೆಕ್ಕನಪ್ಪ ಶೀಲಿಂಗೆ ಇಲ್ಲೇ ಇದ್ದು ಬೇಜಾರಾಗಿದೆ ಎಲ್ಲಾರು ಹೊರಗಡೆ ಹೋಗೋಣ ಅಂತ ಹೇಳಿದ್ಲು ಅದಕ್ಕೆ ಖರ್ಚು ಎಷ್ಟಾಗುತ್ತೆ ಅಂತ ಲೆಕ್ಕ ಹಾಕಿದೆ ಅದಕ್ ಲೆಕ್ಕ ಯಾಕೆ ಅಂದ್ಕೊಂಡ್ಮೇಲೆ ಹೋಗೋದೆ ಊಟಿ ಕೊಡೆಕನಾಲ್ ಸಿಮ್ಲಾ ಎಲ್ಲಿಗೆ ಹೋಗೋಣ ಅಲ್ಲೆಲ್ಲ ಬೇಡಪ್ಪ ಅಲ್ಲೆಲ್ಲ ತುಂಬಾ ಚಳಿ ಮದ್ವೆ ಆದ್ಮೇಲೆ ಹೋಗ್ಬೇಕು ಈಗಲ್ಲ ಹಾಗಾದ್ರೆ ನಮ್ಮ ಊರ್ಗೆ ಹೋಗೋಣ ನಮ್ಮ ಆಸ್ತಿ ಅಂತಸ್ತು ನನ್ನ ಮಾತು ಎಷ್ಟು ಬೆಲೆ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ನನ್ನ ಕಾರ್ ಊರ್ಗಳಿಗೆ ಹೋದ್ರೆ ನಾನು ಈಗ ಹೇಳಲ್ಲ ನೀವೇ ನೋಡಿ ಯಾರ್ ಬೇಡ ಅಂತಾರೆ ಅಲ್ಲಿಗೆ ಹೋಗೋಣಪ್ಪ ಏನಮ್ಮ ಏನಂತೀಯ ಓಕೆ ಡ್ಯಾಡಿ ಏನಪ್ಪ ಕಾರ್ ಅಲ್ಲಿ ಪೆಟ್ರೋಲ್ ಭರ್ತಿ ಆಗಿದೆ ತಾನೆ ಮಧ್ಯದಲ್ಲಿ ಇಳಿದು ತಳ್ಳಿ ಅಂತ ಹೇಳ್ಬೇಡ ಅದು ನಮ್ ತಂದೆ ಕಾಲದಿಂದ ಅಭ್ಯಾಸ ಇಲ್ಲ ಬನ್ನಿ ನೋಡು
ನೋಡಿದ್ರೆ ಮಾವ ನಮ್ಮೂರ್ ಎಷ್ಟು ಹಸರಾಗಿದೆ. ಹಸರಿಗಿಂತ ಹೆಸರು ಮುಖ್ಯ. ಬಾಮಾಳನ ಹಸರಾಗೆ ಇರುತ್ತೆ. ಏನಂದ್ರಿ? ಏನಿಲ್ಲ, ಈ ಜಮೀನೆಲ್ಲ ನಿಂದೇನಾ? ಬರೀ ನಂದೇಲ್ಲ ಮಾವ, ನಮ್ದು ಅನ್ನೇ. ನಮ್ಮ ತಂದೆ ಕಾಲದಿಂದ ನಂದು ಒಂದೇ ನನಗೆ ಅಭ್ಯಾಸ, ಈಗಲೂ ಅಷ್ಟೇ. ಮದುವೆ ಆಗೋ ತನಕ ನಮ್ಮದೇ, ಆಮೇಲೆ ನನ್ನದೇ. ಈ ರಿಜಿಸ್ಟರ್ ಆಫೀಸ್ ಇಲ್ಲಿದೆ, ಇಲ್ಲ ಪಕ್ಕದಲ್ಲಿದೆ ಮಾವ. ಎಲ್ಲ ಒಂದ್ ಕಡೆ ಇದ್ರೆ ಸರಿ. ಅದಿರ್ಲಿ, ಈ ಬಂಗ್ಲೆ ಯಾರದ? ಟಿಬಿ. ಟಿಬಿ ಮನುಷ್ಯರಿಗಷ್ಟೇ ಟಿಬಿ ಅಟ್ಯಾಕ್ ಆಗತ್ತೆ ಅಂತ ತಿಳಿದಿದ್ದೆ. ಬಂಗ್ಲೆಗೂ ಅಟ್ಯಾಕ್ ಆಗುತ್ತಾ? ಮಾವ, ಟಿಬಿ ಅಂದ್ರೆ ಟ್ರಾವೆಲರ್ಸ್ ಬಂಗ್ಲೋ ಅಂತ. ನೀವಿಲ್ಲೇ ಇರಿ, ನಾನು ನಮ್ಮ ಅಪ್ಪ ಹತ್ರ ಹೋಗಿ ಎಲ್ಲ ವಿಷಯ ಮಾತಾಡ್ಕೊಂಡು. ಅಪ್ಪ ಅಪ್ಪನ ಕೊಟ್ಟಿದ ಮಾತು ಅದೇನ್ ಮಾಡ್ತೀಯ ಮದ್ದ ಕೆಲಸ ಮಾಡು. ನಡೆಮ್ಮ ನಡೆಮ್ಮ. ಬಾರಮಣ ಬಾ. ಕಸ್ತೂರಿ, ಓ ಚುರೋಟಿ ಒಬ್ಬತ್ತು, ನಾನು ಬರ್ತೀನಿ ಅಂತ ಬದಲೇ ಗೊತ್ತಿತ್ತಾ? ನಿನಗಲ್ಲ ಅಣ್ಣ, ರಾಮುಗೆ. ಈ ವರ್ಷನು ರಾಮು ಎಲ್ರಿಗಿಂತ ಜಾಸ್ತಿ ಬೆಳೆ ಬೆಳೆದು ಪದಕ ತಗೊಂಡಿದ್ದಾರೆ ಅದಕ್ಕೆ. ಅಂದ್ರೆ ನನಗಲ್ಲ, ನೀವು ಉದ್ಧಾರ ಆಗಲ್ಲ. ಈ ಬುಡ್ಡ ನನ್ನ ಮಕ್ಕಳು ಮಾಡೋ ಬೇರೆ ಏನು ಕೆಲಸ ಇಲ್ಲ. ಅಲ್ಲ, ಚಂದ್ರಲೋಕಕ್ಕೆ ಹೋದವ್ರಿಗೆ ನಮ್ಮ ದೇಶ ಏನು ಮಾಡೋ ಸುಮ್ಮನೆ ಇದೆ? ಇವನೇನು ಎರಡು ಚೀಲ ಭತ್ತ ಜಾಸ್ತಿ ಬೆಳೆಬಿಟ್ಟ ಅಂತ ಇವ್ನು ಊಟ ಈ ಮೂಡ್ ಬಿಟ್ಟ ನನ್ನ ಮಕ್ಕಳಿಗೆ ಮುದ್ದೆ ಅಂತ ಸಾಡಿ ಓಡ್ ಬರ್ತಾರೆ. ನೋಡ್ಕೊಂಬ್ರಕೇನ, ಅವನು ಊಟ ಕರೆದಿದ್ದೆ ಬಂದ್ರು, ನಿನ್ನ ಊಟ ಕರಿಲ್ಲ, ನೀ ಯಾಕೆ ಬಂದಿಯೋ? ಯಾವ ನಿಮ್ಮ ಬುದ್ಧಿ ಕಸ್ತವನು? ಚಿತ್ರಲ್ಲಾದ್ರೂ ಮನೆಗೆ ಬಂದ್ರೆ ಅವನು ಒಳಗಡೆ ಕಳೆದು ಊಟ ಆಗ್ಬೇಕು ಅಂತಂದ್ರೆ ನಾವೇ ಅವನ್ ಕರೆದ್ಬಿಟ್ಟು ಇವಾಗ ಅವನ್ ನಾವೇ ಮಾತಾಡೋದು ಚೆನ್ನಾಗಿರುತ್ತ? ನೋಡೋ, ಒಳ್ಳೆ ನಡತೆ ಕಲಿಬೇಕಾದ್ರೆ ದೇಶ ಸುತ್ತಬೇಕು, ಕೋಶ ಓದ್ಬೇಕು. ನೀ ದೇಶನೂ ಸುತ್ತಿದ್ಯಾ, ಕೋಶನೂ ಓದಿದ್ಯಾ, ಆದ್ರೆ ನಿನ್ನ ಬಾಯಲ್ಲಿ ಒಳ್ಳೆ ಭಾಷೆ ಬರ್ಲಿಲ್ವಲ್ಲೋ. ಈಗೇನಾಯ್ತಂತ ಕೂಗಾಡ್ತಿದ್ದೀರಾ? ಏನಂದ್ರೆ ಅವನ್ ಚಂದ್ರಲೋಕಕ್ಕೆ ಹೋಗಿದ ಅಂತ ಕೇಳಿದ್ಯಾ? ಅವನ್ ಚಂದ್ರಲೋಕಕ್ಕೆ ಹೋಗೋದು, ನಿನ್ನಂತ ಬಂಡನಿಗೆ ಪಾಠ ಹೇಳ್ಕೊಡೋ ಗುರು, ಎಲ್ರೂ ಬಡದ ಹೊಟ್ಟೆ ಪಾಡಿಗೆ ಕಣೋ, ಅವನ್ ಏನಂತ ತಿಳ್ಕೊಂಡಿದ್ಯೋ? ನಿನ್ನಾಗೆ ದಂಡ ಬಿಡ್ದ ಅನ್ನ ತಿನ್ನೋನಲ್ಲ ಕಣೋ, ಅನ್ನನ ಬೆಳೆಯವನು. ಅವನ ಬಗ್ಗೆ ಕೇಳೋ ಮಾತ ಬೇಡ. ನೋಡು, ಅವನು ಊಟ ಮಾಡಿ ಹೋಗೋವರೆಗೂ ಈ ಕಡೆ ತಲೆ ಹಾಕ್ಬೇಡ. ಹೋಗ ಹಾಗ. ರಮಣ, ತುಂಬಾ ಹಸಿವಾಗಿರ್ಬೇಕು, ಊಟ ಮಾಡೋಣ. ಅಮ್ಮ ಕಸ್ತೂರಿ, ಊಟಕ್ಕೆಲ್ಲ ರೆಡಿಪ್ಪ ಬಾ. ನೋಡಿ ಕೂತ್ಕೊ. ರಮಣ, ಈಗಿನ ಕಾಲದ ಹುಡುಗರಿಗೆ ಅದೇನ್ ಪಾಠ ಹೇಳ್ಕೊಡ್ತಾರೋ, ಅದೇನ್ ಬುದ್ಧಿ ಕಲಿಸ್ತಾರೋ ಶಾಲೆಯಲ್ಲಿ ಒಂದು ಗೊತ್ತಾಗಲ್ಲ. ಯಜಮಾನ್ರೆ, ನಿಮ್ ಮಗ ರಾಜೊಬ್ಬ ಮಾಡಿದ ತಪ್ಪಿಗೆ ವಿದ್ಯಾಭ್ಯಾಸನ ಗುರುಗಳನ್ನ ಬರೆಯೋದು ಸರಿಯಲ್ಲ. ನಾನು ಅದನ್ನ ಒಪ್ಪೋದಿಲ್ಲ. ಅವನ್ ಮಾತಾಡಿದ್ ಕೇಳಿಸ್ಕೊಂಡ್ಯಾ? ಎಲ್ಲ ಕೇಳಿಸ್ಕೊಂಡೆ. ಕೇಳಿಸ್ಕೊಂಡು ಯಜಮಾನ್ರೆ, ನನ್ನ ಊಟ ಕರೆದಿದ್ದು ನೀವು. ನಿಮ್ ಮಗ ನನ್ನ ಬೈಯೋದಷ್ಟೇ ಅಲ್ಲ, ಕತ್ತಿಡ್ದು ಆಚೆ ತಳ್ಳಿದ್ರು ನಾನು ಊಟ ಊಸ್ಕೊಂಡೆ ಹೋಗ್ತಿದ್ದೆ. ಅಕಸ್ಮಾತ್ ನಾನು ಹೋಗಿದ್ದಿದ್ರೆ ನಿಮ್ ಮಾತು ನಾನೇನ್ ಬೆಲೆ ಕೊಟ್ಟಂಗಾಗ್ತಿತ್ತು? ಎಂಥ ಒಳ್ಳೆ ಗುಣ. ಅಣ್ಣ, ಬಟ್ಟೆ ಒಗೆಯೋಕ್ ಹಾಕ್ತಿದ್ದೀನಿ, ನಿಮ್ದು ಯಾವ್ದಾದ್ರು ಇದೆಯಾ? ಸೂಟ್ ಕೇಸಲ್ಲಿ ಇದೆ ನೋಡಮ್ಮ. ಏನಿಲ್ಲ, ನಾನು ನೋಡಿದೆ. ಕೊಡಮ್ಮ ಕೊಡು. ಏನೇ ಆಗ್ಲಿ, ರಾಜ ಸರಿಯಾದ ಜೋಡಿನೇ ಹುಡುಕಿದ್ದಾನೆ. ಯಾರಯ್ಯ? ಓದ್ತೀನಿ ಓದ್ತೀನಿ ಅಂತ ನನ್ನ ಮಗ ಮನೆ ಹಣನೆಲ್ಲ ಹಾಳ್ ಮಾಡಿಬಿಟ್ಟ ಅಂತ ಹೇಳ್ತಿದ್ರಲ್ಲ, ಓದ್ತಾ ಓದ್ತಾ ಒಲೆ ಓದೋಣ ಹಿಡ್ಕೊಂಡ್ ಬಂದಿದ್ದಾನೆ ಇಲ್ಲಿ ನೋಡಿ. ಏನೇ ಅದನಿಷ್ಟ? ನಿಮ್ಗನಿಷ್ಟ, ಅವ್ರಿಗೆ ಬಲು ಇಷ್ಟ. ಯಾರು ಈ ಫೋಟೋ ತೆಗೆದಿದ್ದು? ಅವ್ರ ಮೇಲೆ ಕೊರಕ್ತಿಯಾ? ಯಾರ ಬೇಡ? ಇವಳು ನನ್ನ ಗರ್ಲ್ ಫ್ರೆಂಡ್. ಅದು ಗೊತ್ತಾಗ್ತಾ ಇದೆ? ಯಾವ ಮಟ್ಟಕ್ಕೆ ಬಂದಿದೆ? ಕಟ್ಕೊಳ್ಳೋ ಮಟ್ಟಕ್ಕೆ ಬಂದಿದೆ. ಅದಕ್ಕೆ ನಿಮ್ಮನ್ನು ಕೇಳೋಣ ಅಂತ ಬಂದೆ. ಕೇಳಿದ್ಯಾ? ಕೇಳಿದೆ, ಅವ್ರು ಮಾತಾಡ್ತಾರೆ. ಕೇಳಿದೆ ಕೇಳಿದೆ. ಇನ್ನೂ ಒಂದೇನೋ ಕೇಳ್ಬೇಕಂತಿದ್ದಾರೆ, ಅದನ್ನು ಕೇಳ್ಬಿಡಿ. ಏನದು? ಮದುವೆ ಇಲ್ಲೇ ಇಟ್ಕೊಳ್ಳೋದಾ ಇಲ್ಲ ಬೆಂಗಳೂರಲ್ಲಿ ಇಟ್ಕೊಳ್ಳೋದಾ? ಓಹೋ, ಬಹಳ ಮುಂದುವರೆದು ಬಿಟ್ಟಿದ್ದೀರಾ. ಇನ್ನೂ ಮುಂದುವರೆದಿಲ್ಲ, ನೀವು ಒಪ್ಪಿದ್ರೆ ಮುಂದುವರಿತೀನಿ. ಸರಿ, ಇವಳ ಮನೆತನ ಎಂತದ್ದು? ಹುಡುಗಿ ಗುಣ ಹೇಗೆ?
ಎರಡು ಮೂಟೆ ಭತ್ತ ಜಾಸ್ತಿ ಬೆಳಿತಾನಲ್ಲ ರಾಮ, ಅವನಿಗಿಂತ ಒಳ್ಳೆ ಫ್ಯಾಮಿಲಿ, ರಾಯಲ್ ಫ್ಯಾಮಿಲಿ. ನಾನು ಮಾತಾಡ್ತಿರೋದು ಇವ್ರ ವಿಷಯ. ನೀವು ಮಾತಿ ಮುಂಚೆ ಅವನೇ ತಾನೆ ಎಕ್ಸಾಂಪಲ್ ಕೊಡೋದು, ಅದಕ್ಕೆ ಹೇಳಿದೆ. ಸದ್ಯ ಇಂಥ ಒಳ್ಳೆ ವಿಷಯಕ್ಕೆ ಅವನೇ ಉಪಯೋಗಿಸಿದಲ್ಲ, ಅಷ್ಟೇ ಸಂತೋಷ. ಅವನ ಒಳ್ಳೆ ಗುಣನ ನೀವೇ ಮೆಚ್ಕೋಬೇಕು. ಮೆಚ್ಕೋತೀನಿ ಮೆಚ್ಕೋತೀನ. ಯಾಕೆ ಗೊತ್ತಾ, ಊರಿಗೆಲ್ಲ ಉಪಕಾರ ಮಾಡ್ತಾನೆ, ದುಡ್ಡು ತಿಂತಾನೆ, ಅಷ್ಟು ಮಾತ್ರ ಅಲ್ಲ, ನೀನು ಅವನು ಬೈದಾಗ ನಿನ್ನ ಕ್ಷಮಿಸಿದಂತ ದೊಡ್ಡ ಗುಣ. ಅವನ ಕಾಲಿಗೆ ಬಿದ್ರು ಅವನ ಗುಣ ನಿಂಗೆ ಬರಲ್ಲ, ಗೊತ್ತಾಯ್ತಾ? ನೀವು ಬೇಕಾದ್ರೆ ಅವನ ಕಾಲಿ ಬೀಳಿ, ನಿಮ್ಮ ಮಗಳು ಕೊಟ್ಟು ಕಾಲು ತೊಳೆದು ಕನ್ಯಾದಾನ ಮಾಡಿ, ನನಗೆಲ್ಲ ಧರ್ಮ. ಆಹಾ ರಾಜ, ಇಷ್ಟು ವರ್ಷ ನೀನು ಯಾಕೆ ಎತ್ತೆ ಅಂತ ಸಂಕಟ ಪಡ್ತಾ ಇದ್ದೆ, ಆದ್ರೆ ಇವತ್ತು ರಾಮಣ್ಣ ನಡೆಯ ಮಾಡ್ಕೊಂತ ಹೇಳಿದಿಲ್ಲ, ಒಪ್ಪದೆ ಕಣೋ. ನೀವು ಹುಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಕಣೋ, ಮೊದಲ ಕೆಲಸ ನೋಡ್ಬೇಕು. ಓಹ್ ನಮಸ್ಕಾರ. ನಮಸ್ಕಾರ ರಾಮಣ್ಣ, ಚೆನ್ನಾಗಿದ್ದೆ. ಚೆನ್ನಾಗಿದ್ದೆ. ನೀವು ನೋಡೋ ಅಂತ ನಾನು ಹುಟ್ಟಿದ್ದೆ. ಏನು ಬನ್ನಿ ಇರ್ಲಿ ಇರ್ಲಿ ಕೂತ್ಕೊಳ್ಳಿ. ಏನಪ್ಪ ಅದು? ನಾನೀಗ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ತಪ್ಪಿಕೊಬೇಡಿ. ಪರವಾಗಿಲ್ಲ ಹೇಳಪ್ಪ. ನಿಮ್ಮ ಮಗ ರಾಜ ಒಂದು ಹುಡುಗಿನ. ಓಹ್, ಆ ವಿಷಯ ನಿನ್ನವರೆಗೂ ಬಂದಾಯ್ತಾ? ನನ್ನವರೆಗೂ ಅಲ್ಲ, ಆ ಹುಡುಗಿ ಹುಡುಗಿಯವರಪ್ಪ ನಮ್ಮ ಊರು ಟಿ ವಿವರೆಗೂ ಬಂದಾಯ್ತು. ನೋಡ್ತೀಯ ರಾಮಣ್ಣ, ನನ್ನ ಮಗನ ನಮಗೆ ಗೊತ್ತಿಲ್ಲದೆ ಬೀಗ ನಮ್ಮ ಊರು ಬಾಗಿಲವರೆಗೂ ಕರ್ಕೊಂಬಂದಿದ್ದಾನೆ. ಅದ್ಯಾವ ದೊಡ್ಡ ವಿಷಯ ಬಿಡಿ ಯಜಮಾನ್ರೆ? ಏನೋ ಹುಡುಗ ಹುಡುಗಿ ಒಬ್ರೊಬ್ರು ಪ್ರೀತಿಸ್ತಾ ಇದಾರೆ, ನಾವು ಅವ್ರ ಮಧ್ಯೆ ಹೋಗ್ಬಾರ್ದು. ಆದ್ರೆ ಅವ್ರ ಅಪ್ಪ ಇದನ್ನಲ್ಲ. ಏನಂತ ಅವ್ನಿಗೆ? ಅವನಿಗೆ ನಮ್ಮ ರಾಜನಿಗಿಂತ ಅವನು ಬರೋ ಆಸ್ತಿ ಮೇಲೆ ಕಣ್ಣಿದೆ. ಮದುವೆ ಆದ್ಮೇಲೆ ಆಸ್ತಿನೆಲ್ಲ ಮಾರಿ ಸಿಟಿನಲ್ಲಿ ಕಾರು ಬಂಗ್ಲೆ ಎಲ್ಲ ತಗೋತೀನಿ ಅಂತಿದ್ದ. ಹೊಲ ಗದ್ದೆನೆ ಎಲ್ಲ ಬೆಳೆ ಬೆಳೀತಾಳಂತೆ. ರಮಣ, ನನಗೂ ವಯಸ್ಸಾಗ್ತಾ ಬಂತು, ಎಲ್ಲ ಕಾರ್ಬಾರ್ ನನ್ನಿಂದ ನೋಡ್ಕೊಳಕ್ಕಾಗಲ್ಲ. ನಿನ್ನಂತ ನಂಬಿಕೆಸ್ತ ಒಬ್ಬ ಇದ್ರೆ. ಅಯ್ಯೋ, ನಾನು 10 ಎಕರೆ ದುಡಿಯೋನು, ನಿಂದು ದೊಡ್ಡ ಸಮುದ್ರ. ರಮಣ, ಜೀವನ ಅನ್ನೋದು ಬರೀ ಕೆರೆ ಅಲ್ಲಪ್ಪ, ಸಮುದ್ರದಲ್ಲೂ ಈಜಬೇಕು. ಬೇಡ ಯಜಮಾನ್ರೆ, ಒಂದು ಚಿಕ್ಕ ಕೆರೆಯಲ್ಲಿ ಒಂದು ದೊಡ್ಡ ಮೀನಾಗಿರೋದಕ್ಕೆ ಇಷ್ಟಪಡ್ತೀನಿ ಹೊರತು ಒಂದು ದೊಡ್ಡ ಸಮುದ್ರದಲ್ಲಿ ಒಂದು ಚಿಕ್ಕ ಮೀನಾಗಿರೋದಕ್ಕೆ ಇಷ್ಟಪಡ್ತಿಲ್ಲ. ಅದು ಒಬ್ಬಂಟಿಯಾಗಿ ಜೊತೆಗೆ ಒಬ್ಬನ ಕೊಟ್ರೆ? ಬೇಡ ಯಜಮಾನ್ರೆ, ಬರೋ ಮನುಷ್ಯ ಎಂತವನಾಗಿರ್ತಾನೋ ಏನೋ, ಸುಮ್ಮನೆ ಆಗ್ತಂದ್ರೆ. ಅಲ್ಲ, ತೊಂದರೆ ಕೊಡದಿರೋರು ನಿನ್ನ ಮನಸ್ಸಿನ ಅರ್ಥ ಮಾಡ್ಕೊಳ್ಳೋರು ಸಿಕ್ಕಿದ್ರೆ? ಈ ಊರಲ್ಲಿ ನಿನ್ನ ಬಿಟ್ರಂತವ್ರು ಯಾರಿದ್ದಾರೆ ಹೇಳಿ? ಯಾಕಪ್ಪ ಹೇಳ್ತೀಯಾ? ನನ್ನ ಮಗಳಿದ್ವೆ ಕಸ್ತೂರಿ. ಕಸ್ತೂರಿ ಯಾಕೆ ತಮ್ಮ ಬರ್ತೀಯ? ಮದುವೆ ವಿಚಾರ ಆಮೇಲೆ ಮಾತಾಡೋಣ, ಮೊದಲು ನಿನ್ನ ಒಪ್ಪಿಗೆ ಹೇಳು. ಅಲ್ಲ, ನಿಮ್ಮಂತಸ್ತೇನು, ನನ್ನ ಯೋಗ್ಯತೆ ಏನು? ರಮಣ, ಯಾವಾಗಲೂ ಇನ್ನೊಬ್ಬರ ಯೋಗ್ಯತೆ ಬಗ್ಗೆ ಯೋಚನೆ ಮಾಡಿದೆ, ತನ್ನ ಯೋಗ್ಯತೆ ಬಗ್ಗೆ ಯೋಚನೆ ಮಾಡೋನು ಜೀವನದಲ್ಲಿ ಮುಂದುವರಿತಾನೆ. ಆದರೂ ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಎರಡು ದಿನ ಯೋಚನೆ ಮಾಡೋಕೆ ಏನಿದೆ? ನಿನ್ನವರು ಅಂತ ಯಾರ್ಯಾರು ಹೇಳು ನೋಡು. ನಾನು ಇಲ್ಲಿಗೆ ಬಂದಿರೋದು ನಿನ್ನ ಒಪ್ಪಿಗೆ ಕೇಳೋಕ್ಕಲ್ಲ, ನನ್ನ ತೀರ್ಮಾನ ಹೇಳೋದಕ್ಕೆ. ಅಲ್ಲ, ನನ್ನ ಮಾತು ನಿನಗೆ ಗೊತ್ತೇ ಇದೆ, ನಾನು ಇಡೋ ಹೆಜ್ಜೆನೇ ಈ ಊರ್ನೂರು ದಾರಿ, ನಾನು ಆಡೋ ಮಾತೆ ತೀರ್ಮಾನ. ಬರ್ತೀನಿ. ಯಾರ್ಯಾರನ್ನ ಎಲ್ಲಿಡಬೇಕು ಅಂತ ನನಗೆ ಗೊತ್ತು. ಅಂದ್ರೆ? ಗೊತ್ತಿಲ್ವಾ? ನಾನು ಇಡೋ ಹೆಜ್ಜೆನೇ ಈ ಊರ್ನೂರು ದಾರಿ, ನಾನು ಆಡೋ ಮಾತೆ ತೀರ್ಮಾನ. ಹಾಗಾದ್ರೆ ನನ್ನ ತೀರ್ಮಾನವನ್ನು ಕೇಳಿ, ನಾನು ಸತ್ರು ಸರಿ ಅವಳೆ ಮದುವೆ ಆಗೋದು. ಹಾಗೆ ಹೋಗ, ಅದೇ ಒಳ್ಳೇದು. ನಾನೇ ಸಾಲಿ, ನನ್ನ ಭಾಗ ನಾನು ಕೊಟ್ಬಿಡಿ, ಎಲ್ಲಾದ್ರೂ ದೂರ ಹೋಗಿ ರಿಜಿಸ್ಟ್ರಿ ಮ್ಯಾರೇಜ್ ಮಾಡ್ಕೊಂಡು ಸುಖವಾಗಿರ್ತೀನಿ. ಏನಂದೆ? ಏನು ಹೆದರಿಸಿದ ಎದುರ್ಕೊಂಡ್ಬಿಡ್ತೀರಾ? ಅಪ್ಪ ಅಣ್ಣ, ನೀ ಸ್ವಲ್ಪ ಸುಮ್ಮನೆ ಇರ್ತೀಯ? ಅಪ್ಪ ನನ್ನ ಮಾತು ಹೇಳ. ಹೇಳಮ್ಮ. ಅಣ್ಣ ಆ ಹುಡುಗಿನ ತುಂಬಾ ಇಷ್ಟಪಟ್ಟಿದ್ದಾನೆ. ಅವನಿಗೆ ಇಷ್ಟ ಅಂತ ಅನಿಷ್ಟಗಳನ್ನ ಸೇರಿಸ್ಕೊಳಕಾಗತ್ತಮ್ಮ, ಅವ್ರಿಗೂ ನಮಗೂ ಹೊಂದಲ್ಲಮ್ಮ. ಅಂಥದ್ದೇನು ಆಗಲ್ಲಪ್ಪ, ಅವ್ರು ನಮ್ಗೆ ಹೊಂದ್ಕೊಂಡು ಹೋಗದೆ ಇದ್ರೆ ಏನಂತೆ, ನಾವೇ ಅವ್ರಿಗೆ ಹೊಂದ್ಕೊಂಡು ಹೋದ್ರಾಯ್ತು. ಅಲ್ಲಮ್ಮ. ಸರಿಮ್ಮ, ನೋಡು ನಾಳೆ ಹೆಚ್ಚು ಕಡಿಮೆ ಆದ್ರೆ ನೀನ್ ಕಣ್ಣೀರ್ ಹಾಕ್ಬೇಕಾಗತ್ತೆ. ಹಾಗೇನು ಆಗಲ್ಲಪ್ಪ. Thank you.
ತುಂಬಾ ಅದೃಷ್ಟವಂತ ಕಾರ್ಯಪ್ಪ. ಚಿನ್ನದಂತ ಅಲ್ಲಿಯನ್ನು ಪಡೆದಿದ್ದೀಯ. ಇವರು ಮಾತ್ರ ಏನ್ ಕಮ್ಮಿ, ನಾನು ಮೊದಲನೇ ಸಲ ಬಂದಾಗ ಚಿನ್ನದ ಪದಕ ಸಿಕ್ತು, ಈಗ ಎರಡನೇ ಸಲ ಬಂದಿದ್ದೀನಿ ಚಿನ್ನದಂತ ಜಮೀನ್ದಾರ ಮಗಳು ಸಿಕ್ಕಲ್ಲು, ಮೂರನೇ ಸಲ ಬಂದಾಗ ಇನ್ನೇನ್ ಸಿಗುತ್ತೋ ಏನೋ. ಅದೆಲ್ಲ ಆಮೇಲೆ ನೋಡೋಣ, ಮೊದಲು ನೀನ್ ತಂದಿರೋ ಪ್ರೆಸೆಂಟೇಶನ್ ಕೊಡಮ್ಮ. ನೀವೇ ಕೊಡಿಪ್ಪ. ಹೆಣ್ಣು ಮಗಳು ನೀನು, ನೀನೇ ಕೊಡಮ್ಮ. ಹೌದಮ್ಮ, ಹೆಣ್ಮಗಳು ಕೊಡಬೇಕು, ಕೊಡು. ಈ ದೀಪಗಳು ನಿಮ್ಮ ಮನೆ ಮನಸ್ಸನ್ನ ಸದಾ ಬೆಳಗಲಿ ಅನ್ನೋದೇ ನನ್ನ ಆಸೆ. ಆಮೇಲೆ ಮುಂದಿನ ಕೆಲಸ, ಮುಂದಿನ ಕೆಲಸ ಹೇಗೂ ನಡೆಯುತ್ತೆ, ನೀ ಸ್ವಲ್ಪ ಬಾ. ನೋಡ, ನೀನ್ ಯಾವಾಗ್ಲೂ ಮಾಡಾಗ ನಾಳೆ ಹೋಗ್ತೀನಿ ಅಂತ ಹೇಳ್ಬೇಡ. ನೀನು ನಿನ್ ಮಗಳು 15-20 ದಿವಸ ಇದ್ದು ಹೋಗ್ಬೇಕು. ನೋಡೋ ಧರ್ಮ, ನನ್ನ ಮಗಳಿಗೆ ಎಕ್ಸಾಮ್ ಆಯ್ತು, ಹಾಗೂ ನನಗೂ ರಿಟೈರ್ ಆಗಿದೆ. ಏನಯ್ಯ, ನೀನು ಹೋಗೋ ಅನ್ನೋವರೆಗೂ ನಾವ್ ಇಲ್ಲೇ ಇರ್ತೀವಿ ಕಣಯ್ಯ. ಹಾಗೆ ಮಾಡು. ಡಾರ್ಲಿಂಗ್, ಇದು ನಮ್ಮ ಮನೆತನ ಸೀರೆ, ಬೇಗ ಉಟ್ಕೋ. ಇದು ನಿಮ್ಮ ಮನೆತನ ಸೀರೆನಾ? ಇದನ್ನ ಉಟ್ಕೊಂಡು ಫಸ್ಟ್ ನೈಟ್ ಮಾಡ್ಬೇಕಾ? ಇನ್ನೇನಮ್ಮ, ಮದ್ವೆ ಮುಗೀತು, ನನ್ ಜ್ಞಾಪಕ ಇರುತ್ತೋ ಇಲ್ವೋ ನಿಮ್ಮನ್ನೆಲ್ಲ ಮರೆಯೋಕಾಗತ್ತೇನೆ. ಅದಕ್ಕೆ ದೊಡ್ಡವ್ರು ಹೇಳಿರೋದು, ಸಾಕ್ದವ್ರು ಜ್ಞಾಪಕ ಸಂಗಾತಿ ಬರೋ ತನಕ, ಸಂಗಾತಿ ಜ್ಞಾಪಕ ಸಾಯೋ ತನಕ ಅಂತ. ಆದ್ರೆ ನಾನು ಹಾಗಲ್ಲ. ಮತ್ತೆ ಗಂಡ ಬಂದ ತಕ್ಷಣ ಹೆತ್ತವ್ರ ಮೇಲಿನ ಪ್ರೀತಿ ಕಡಿಮೆ ಆಗತ್ತೆ ಹೇಳು. ಓಹೋ ಅಮ್ಮಣಿ, ಇದೇನ್ ಗೊತ್ತಾ? ತಾಳಿ, ಬರೀ ತಾಳಿ ಅಲ್ಲ, ಮೂಗದಾರ. ಇದಕ್ಕೆ ಹಾಕಿರೋ 3 ಗಂಟಿನ ಅರ್ಥ ಏನಂತ ಗೊತ್ತಾ? ಪ್ರೀತಿ, ಸಹನೆ, ಶೀಲ ಅಂತ. ಅಂದ್ರೆ ನಿನ್ ಗಂಡನ್ನ ಪ್ರೀತಿಯಿಂದ ನೋಡ್ಕೋಬೇಕು. ಸಹನೆ, ನಿನ್ನ ಬಾಳಿನಲ್ಲಿ ಎಷ್ಟೇ ಕಷ್ಟ ಬಂದ್ರು ಹೆದರದೆ ದುಡುಕದೆ ಸಹನೆಯಿಂದ ಇರಬೇಕು. ಇನ್ನು ಶೀಲ, ಇದೊಂಥರ ತಿಳಿಯಾದ ಕೊಳ ಇದ್ದಾಗೆ. ಇದರಲ್ಲಿ ಎಷ್ಟೋ ಜನ ತಮ್ಮ ಬಿಂಬ ನೋಡ್ಕೋಬೇಕು ಅಂತ ಕಾಯ್ತಾ ಇರ್ತಾರೆ. ಆದ್ರೆ ನೀನ್ ಯಾವತ್ತೂ ನಿನ್ ಮೈ ಮರಿಬಾರ್ದು. ಯಾಕೆಂದ್ರೆ ಇದರಲ್ಲಿ ಯಾರಾದ್ರೂ ಒಬ್ರು ಒಂದು ಸಣ್ಣ ಕಲ್ಲು ಹಾಕಿದ್ರು ತಿಳಿಯಾದ ಕೊಳದಲ್ಲಿ ಕೊಚ್ಚಿ ತುಂಬುತ್ತೆ. ಆದ್ರಿಂದ ನೀನು ನಿನ್ ಶೀಲಾನ ನಿನ್ ಗಂಡನ ಮಾತ್ರ ಮೀಸಲಾಗಿಡ್ಬೇಕು. ಯಾಕೆ ಹಾಗೆ ನೋಡ್ತಾ ಇದ್ಯಾ? ನಾನು ಹೇಳಿದ್ರಲ್ಲಿ ತಪ್ಪಿದ್ಯಾ? ತಪ್ಪಿಲ್ಲ, ಆದ್ರೆ ಇದೆಲ್ಲ ನಿನ್ಗೆ ಹೇಗೆ ಗೊತ್ತಾಯ್ತು ಅಂತ? ಅಯ್ಯೋ, ನನಗ್ ಬುದ್ಧಿ ಬಂದಾಗಿಂದ ಎಷ್ಟು ಮದುವೆ ಹೋಗಿದ್ದೀನೋ ಅಷ್ಟು ಮದುವೆಲು ಎಲ್ರು ಹೆಣ್ಣಿಗೆ ಇದನ್ನೇ ಹೇಳ್ತಿರ್ತಾರೆ. ಅದನ್ನೇ ನಾನು ನಿನ್ಗೆ ಹೇಳಿದೆ. ಎಲ್ರು ಬಂದ್ರು ಶುರುವಾಗುತ್ತೆ. ನಾನ್ ಹೇಳಿದ್ದೀನಿ, ಅವ್ರು ಇನ್ನೊಂದ್ಸಲ ಹೇಳ್ತಾರೆ ಕೇಳು. ಯಾಕೆ ಬರ ಹೇಳಿದೆ ಗೊತ್ತಾ? ನನಗೂ ವಯಸ್ಸಾಗ್ತಾ ಇದೆ, ಮನೆ ಜವಾಬ್ದಾರಿ ಮುಗಿಬೇಕಲ್ಲ. ಮನೆ ಮಗನ ಕೈಲಿ ಒಪ್ಪಿಸ್ಬಿಟ್ಟು ರಾಮಕೃಷ್ಣ ಅಂತ ಇದ್ಬೋಣ ಅಂತ. ಸ್ನೇಹಿತರೆ, ಇಷ್ಟು ದಿವಸ ನನ್ನ ಮೇಲೆ ಯಾವ ರೀತಿ ಪ್ರೀತಿ ತೋರಿಸ್ತಾ ಇದ್ರೋ ಅದೇ ಪ್ರೀತಿನ ಮುಂದುವರಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಆಗಬಹುದಲ್ಲ? ಸಂತೋಷ, ಸಂತೋಷ. ಈ ಬೀಗದ ಕೈನ ಯಾವ ಮನೆ ಮಗ ತಗೋತಾನೋ ಅವನ ಮನೆಯಲ್ಲಿರೋ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಎಷ್ಟು ಹಣ ಇದೆ ಅಂತ ಯೋಚನೆ ಮಾಡಬಾರ್ದು. ತಲತಲಾಂತರದಿಂದ ನಮ್ಮ ವಂಶಕ್ಕೆ ಬಂದಿರೋ ಕೀರ್ತಿ ಗೌರವನ ಕಾಪಾಡ್ಕೊಂಡು ಬರಬೇಕು. ಹಣ ಹೋದ್ರೆ ಪರವಾಗಿಲ್ಲ, ನಾನು ಬದುಕಿರ್ತೀನಿ. ಹಾಗಾದೇನು ಹಾಗಾದ? ಆದರೆ ಗೌರವ ಹೋದ್ರೆ ನಾನು ಖಂಡಿತ ಬದುಕಿರೋದಿಲ್ಲ. ಅದನ್ನ ಕಾಪಾಡ್ಕೊಂಡು ಬರ್ತಾನೆ ಅಂತ ಈ ಮನೆ ಮಗನಿಗೆ ಬೀಗದ ಕೈ ಒಪ್ಪಿಸ್ತಾ ಇದ್ದೀನಿ.
ಯಾವ್ದಾವ್ರು ಎಲ್ಲಿರ್ಬೇಕು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತಿದೆ. ಧೈರ್ಯವಾಗಿರಿ, ಎಲ್ಲದಕ್ಕೂ ದೇವರಿದ್ದಾನೆ. ಎಷ್ಟು ಹಣ ಇದ್ರೆ ಏನ್ ಲಾಭ? ನಮಗಿಲ್ದೇ ಇರೋದು ಸತ್ತ ಮೇಲೆ ಹೊತ್ಕೊಂಡ ಹೋಗ್ತಾರೆ. ನೋಡಮ್ಮ, ಅದೇನ್ ಹೇಳ್ಬೇಕು ನೇರವಾಗಿ ನನ್ನ ಹತ್ರ ಹೇಳು. ಮನೇಲಿ ಹೆಣ್ಮಕ್ಳು ಗುಣತಾ ಇದ್ರೆ ಚೆನ್ನಾಗಿರೋಲ್ಲ. ಅಷ್ಟೊಂದು ದುಡ್ಡಿದೆಯಲ್ಲ, ಹುಷಾರಿಲ್ಲ ಅಂದ್ಮೇಲೆ ಯಾವ್ದಾದ್ರು ಒಳ್ಳೆ ಡಾಕ್ಟರ್ ಹತ್ರ ತೋರಿಸಿ ಔಷಧಿ ತಗೊಳ್ಳತ್ತಾನೆ? ಯಾಕೆ, ಇದು ಔಷಧಿ ಅಲ್ವಾ? ಅದೇನು ಔಷಧಿನೋ ಅಸಹ್ಯ. ನೋಡಮ್ಮ, ನಿನಗೇನಾದ್ರೂ ಬಂದ್ರೆ ನೀ ಡಾಕ್ಟರ್ ಹತ್ರ ತೋರಿಸ್ಕೋ. ನನಗೆ ಇದೇ ಔಷಧಿ ನಮ್ ತಾಯಿ ಕಾಲದ ಬಂದಿರೋದು, ಅಸಹ್ಯ ಅಂತ ಮಾತ್ರ ಹೇಳ್ಬೇಡ. ಕರ್ಮ ಏನಪ್ಪ ಇದು? ನನಗೆ ಹೇಳಿದ್ರೆ ನಾನೇ ಅರ್ಧ ಕೊಡ್ತಾ ಇರ್ಲಿಲ್ವಾ? ಬೇಡ ಬಿಡಿ, ಸುಮ್ಮನೆ ಯಾಕೆ ನಿಮ್ಗೆ? ಬಿಡಪ್ಪ, ನಾನು ಮಾಡ್ಕೊಡ್ತೀನಿ ಬಿಡಿ. ಅಲ್ಲಮ್ಮ, ಎಲ್ಲ ಕೆಲಸ ನೀನೇ ಮಾಡ್ತಾ ಇದ್ರೆ ನನ್ ತಿಂದಣ್ಣ ಜೀವಿಸೋದಾಗೆ. ಅದಕ್ಕೆ ಹೊಲ್ದಲ್ಲಿ ಕೆಲಸ ಇಲ್ವಾ? ಹೊಲದಲ್ಲಿ ಕೆಲಸ ಮಾಡ್ತೀನಿ ತಿಳ್ಕೊಂಡಿದ್ಯಾ? ಹೊಲಕ್ಕೆ ಹೋಗ್ತೀನಿ, ಅಲ್ಲಿ ರಾಮಣ್ಣ ಏನ್ ಮಾಡ್ತಾನೆ, ನೆರಳಲ್ಲಿ ಕೂತ್ಕೊಳ್ಳಿ ಅಂತ ಕೂಡ್ಸ್ಬಿಡ್ತಾನೆ. ಅಲ್ಲೂ ಕೂತ್ಕೊಳ್ಳೋದು, ಇಲ್ಲೂ ಕೂತ್ಕೊಳ್ಳದೆ. ಸರಿ ಸರಿ, ಹಚ್ಚು. ಅಪ್ಪ ನೀವು ಇವಾಗ ಮಲ್ಕೊಳ್ಳಿ, ನಾನು ಹೋಗಿ ಕಷಾಯ ರೆಡಿ ಮಾಡ್ಕೊಂಡು ಬರ್ತೀನಿ. ಆಯ್ತು. ಹಲೋ ಪುಟ್ಟ, ಹುಷಾರಾಗಿದ್ಯಾ? ತಗೋ ಈ ಹಾಲು ಕುಡ್ದು ದಪ್ಪ ದಪ್ಪಗೆ ಗುಂಡು ಗುಂಡುಗಾಗ್ಬೇಕು. ಏ ಪುಟ್ಟಿ, ಹುಷಾರಾಗಿದ್ಯಾ? ಏನ್ ಕಸ್ತೂರಿ, ಯಾರನ್ನು ಕಾಸು ಕೊಡ್ದೆ ಹಾಗೇನೆ ಹೋಗ್ತಾ ಇದಾರೆ? ಇದು ಮಾರೋಕಲ್ಲ ಅದಕ್ಕೆ, ನಮ್ ಹೊಲದಲ್ಲಿ ಕೆಲಸ ಮಾಡೋರ್ ಮಕ್ಳಿಗೆ ದಾನವಾಗಿ ಕೊಡೋದು. ದಾನ ಧರ್ಮ ಎಲ್ಲ ಇವತ್ತಿಗೆ ಕೊನೆ, ಇನ್ ಮುಂದೆ ದುಡ್ಡು ತಗೊಂಡ್ ಹಾಲು ಕೊಡ್ಬೇಕು. ಅಯ್ಯೋ, ದುಡ್ಡು ತಗೊಂಡ್ರೆ ಅಪ್ಪಯ್ಯ ಬೈತಾರೆ. ನಾನು ಬೈಯೋದಿಲ್ಲ, ಬಾರಿಸ್ತೀನಿ. ಇದು ನಾವು ಬೆಳೆದಿರೋ ಬೆಳೆಯಲ್ಲಿ ಬಂದಿರೋದು, ಇದರಲ್ಲಿ ನಾವು ಕೊಟ್ಟಿರೋ ಕೂಲಿ ಲೆಕ್ಕನೂ ಇದೆ. ನಮಸ್ಕಾರ ಬುದ್ಧಿ. ನಮಸ್ಕಾರ. ಯಾರ ಶಿವಪುರ? ಈ ಅಮ್ಮ ನಮ್ ಜಮೀನಲ್ಲಿ ಕೆಲಸ ಮಾಡೋ ಹೊನ್ನಮ್ಮ. ಅದು ಗೊತ್ತಿದೆ, ಆ ಹುಡುಗಿಯಾರು ಅಂತ? ನನ್ನ ಮಗಳು ಬುದ್ಧಿ, ಸೋಮವಾರ ಮದ್ವೆ ಇಟ್ಕೊಂಡಿದ್ದೀವಿ, ನಾಡಿದ್ದೆ ಚಪ್ರ. ಎಲ್ ಶಿವಪುರ, ಇಂಥ ಶುಭ ಕಾರ್ಯಕ್ಕೆಲ್ಲ ನಮ್ಮಲ್ಲೇನಾದ್ರೂ? ನಮ್ಮಲ್ಲಿ ಕೆಲಸ ಮಾಡೋ ಎಲ್ಲಾರ ಮನೆ ಹೆಣ್ಣು ಮಕ್ಕಳ ಮದುವೆ ಖರ್ಚು ನಮ್ದೇ. ಓಹೋ, ಇದೇನಪ್ಪ ರಮಣ? ಏನಿಲ್ಲ. ಅಲ್ಲ, ಇಷ್ಟೊಂದು ಹಣ ಕೊಟ್ರೆ ಎಲ್ಲರೂ ಸಾಲಕ್ಕೆ ಬರ್ತಾನೆ ಇರ್ತಾರೆ. ಬರ್ಲಿ ಬಿಡಿ ಶಿವಪ್ಪನವ್ರೆ, ಕೊಡೋ ಪದ್ಧತಿ ಇದೆ ಅಂದ್ಮೇಲೆ ಕೊಡ್ಲೇಬೇಕು. ಕೊಡದೆ ಏನ್ ಮಾಡ್ತೀರಾ? ಯಾರ್ದು ದುಡ್ಡು ಸಿಕ್ಕಿದ್ರೆ ದಿವಸ ಜಾತ್ರೆನೇ ನಡೆಸ್ತೀರಾ. ಅಲ್ಲ ಅವಳು ಸುರ್ದು ಸುರ್ದು ಕೊಡ್ತಿರ್ತಾಳೆ, ಇಲ್ಲಿ ನೀವು ಹಿರಿದು ಹಿರಿದು ಕೊಡ್ತಿರ್ತೀರಾ. ಕೊನೆಗೆ ನಮ್ ಕೈ ಸಿಗೋದು ಚಿಪ್ಪೆ. ಈ ಮನೆಯಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ. ಯಾಕಮ್ಮ ಹೋಗಾಡ್ತಾ ಇದ್ಯಾ? ಅದೇನಾಯ್ತು ಹೇಳು. ಯಾರೋ ಬಂದು ಅವ್ರ ಮಗಳ ಮದುವೆಗೆ ಅಂತ ದುಡ್ಡು ಕೇಳಿದ್ರು. ಇವ್ರು ಇವ್ರ ಇಷ್ಟ ಬಂದಷ್ಟು ದುಡ್ಡು ಕೊಟ್ಟು. ಇರಿ ಇರಿ ಶಿಲಮ್ನರೆ, ಆತರ ಯಾವತ್ತೂ ಒಳ್ಳೇದಲ್ಲ. ಯಜಮಾನ್ರೆ, ಇವ್ರು ಹೇಳ್ದಾಗೆ ರಾಮಣ್ಣ ದುಡ್ಡು ಕೊಟ್ಟಿದ್ದೇನೋ ನಿಜ, ಆದ್ರೆ ಅದು ಅವ್ರ ಸ್ವಂತದ್ದು. ಸ್ವಂತ ಹಣದಲ್ಲಿ ಬೇಡ, ಅದನ್ನ ಯಜಮಾನ್ರ ಹಣದಲ್ಲೇ ಕೊಡ್ಬೇಕು ಅಂದ್ರೆ ಇವ್ರು ಕೇಳಲಿಲ್ಲ. ಅದನ್ನ ಅರ್ಥ ಮಾಡ್ಕೊಳ್ತೆ ಇವ್ರು ಸಿಡ್ಗುಡ್ತಾ ಇದಾರೆ. ಅಷ್ಟೇ ಅಲ್ಲ ಯಜಮಾನ್ರೆ, ತನಗೂ ತನ್ನ ಹೆಂಡತಿಗೂ ಪ್ರತಿ ತಿಂಗಳು ಏನ್ ಖರ್ಚಾಗುತ್ತೆ ಅದನ್ನು ಕೊಡ್ತಾ ಇದಾರೆ. ಈ ವಿಷಯ ನಿಂಗೆ ಗೊತ್ತಿರ್ಲಿಲ್ವಾ? ಗೊತ್ತು, ಗೊತ್ತಿದ್ದು ಹೇಳಿಲ್ವಾ? ಅಲ್ಲ ಪರಮಣ್ಣ, ನೀನ್ ದುಡ್ಡು ಕೊಟ್ಟು ಮನೇಲಿ ಇರ್ಬೇಕಾಗಿದ್ರೆ ನನ್ನ ಮಗಳು ನಿನ್ ಮದುವೆ ಆಗ್ಬೇಕಾಗಿರ್ಲಿಲ್ಲ, ಕೆಲಸ ಮಾಡಿ ಕೂಲಿ ತಗೋಬೋದಾಗಿತ್ತು. ಅಲ್ಲ ಮಾವಯ್ಯ, ನಾನು ನಿಮ್ಮನೆ ಅಳಿಯ ಆಗಿದ್ದೀನಿ, ನೋಡಿದ್ರೆ ಏನ್ ಅನ್ಕೋತಾರೆ? ಯಾರೋ ಏನೋ ಹೇಳ್ತಾರೆ ಅಂತ ನನ್ನ ಸಂಬಂಧ ಬಿಟ್ಕೊಡಕ್ಕಾಗುತ್ತೇನು? ನೋಡು, ಇದೇ ಮೊದಲು ಇದೇ ಕೊನೆ, ಇಂಥ ವಿಷಯ ನನ್ನ ಕಿವಿಗೆ ಬೀಳ್ಬಾರ್ದು. ಹೇಳ್ಬಿಟ್ಟಿದ್ದೀನಿ. ಹೌದು, ಹಾ ಹೌದು. ಬೆಳಿಗ್ಗೆದ್ದು ಯಾರ ಮುಖ ನೋಡ್ದ? ಇರೋದೇ ಒಂದು, ಅದು ಸಿಟಿದು. ನನ್ ಮಾತು ಕೇಳಿದ್ರೆ ಹೀಗೆಲ್ಲ ಆಗ್ತಿತ್ತ? ಅವರನ್ನೇ ಸಲ್ದು ಅಂತ ನೀನ್ ಬೇರೆ ಶುರು ಹಚ್ಕೊಂಡಿಯ? ಸರಿ, ನನ್ ಗದ್ದೆ ಕೊಟ್ಟಿದ್ದೀನಿ, ಊಟ ಅಲ್ಲಿ ಕಳಿಸ್ಬಿಡು. ಏನ್ ಕಳಿಸ್ತೀಯ? ನಿಮಗೆ ಏನೇನು ಇಷ್ಟನೋ ಅದನ್ನೆಲ್ಲ ಕಳಿಸ್ತೀನಿ.